ಬಿಜೆಪಿ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ, ಸದಾನಂದ ಗೌಡರು ಏನು ತಪ್ಪು ಮಾಡಿದರು? ಈ ರಾಜ್ಯಕ್ಕೆ ಬಿಜೆಪಿ ಕಟ್ಟಿದ್ರು, ಅಧ್ಯಕ್ಷರಾಗಿದ್ರು, ಕಟ್ಟಿದ್ರು. ಪ್ರತಾಪ್ ನಮ್ಮ ವಿರುದ್ಧ ಹೋರಾಟ ಮಾಡ್ದ, ನಾವು ಬೈದಿದ್ದೀವಿ ಮಾಡಿದ್ದೀವಿ, ಬಟ್ ಈಸ್ ಎ ಹೋರಾಟಗಾರ, ಅದರಲ್ಲೇನು ತಪ್ಪಿಲ್ಲ. ಹಂಗೆ ಎಲ್ಲರೂ ಕೂಡ ಈ ಡ್ರಾಪ್ ಮಾಡ್ಬಿಟ್ಟು ಒಂದೇ ಸತಿ ಏನು, ಒಬ್ಬ ನಾಯಕ ಆದವನ್ನ ಒಂದೇ ಸತಿ ಮಾಡೋಕ್ಕಾಗ್ತದ? 40 ವರ್ಷ, 45 ವರ್ಷ, 50 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲ. ಏಕಾಏಕಿ ಡ್ರಾಪ್ ಮಾಡಿಬಿಟ್ಟು ಐ ಡೋಂಟ್ ನೋ ದಿ ಸ್ಟ್ರಾಟಜಿ ಆಫ್ BJP. ಸೊ ಅಂಥ ಒಂದು ವೀಕ್ ಸ್ಟ್ರಾಟಜಿ ಅವರು ಮಾಡಿದ್ದಾರೆ. ಗೊಂದಲದ ಗೂಡು, ನಾನು ಬೇರೆಯವ್ರ ಹೆಸರ ಹೇಳೋಕ್ಕೆ ಹೋಗಲ್ಲ. ನಾವು ಎಲ್ಲ ನಿಷ್ಠಾವಂತ ಹೊಸ ಮುಖಕ್ಕೆ ಮುಂದಕ್ಕೆ ನೆಕ್ಸ್ಟ್ 35-40 ಇಯರ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಫೌಂಡೇಶನ್ ಆಗಿ ಉದ್ಭವ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಯುವಕರಿಗೆ ಹೊಸ ಮುಖಕ್ಕೆ ರಾಜಕೀಯದ ಒಂದು ದೊಡ್ಡ ಫೌಂಡೇಶನ್ ಇರುವಂಥ ಅಭ್ಯರ್ಥಿಗಳಿಗೆ ನಾವು ಕೊಟ್ಟಿದ್ದೇವೆ. ಮಾಡಲಿ, ಅವ್ರು ತಪ್ಪಿಸಿ, ಅವ್ರು ಯಾಕೆ ಮಾಡಿದ್ದಾರೆ, ವೈ ದೇ ಹ್ಯಾವ್ ಸೆಲೆಕ್ಟೆಡ್ ಚನ್ನಪಟ್ಟಣ ಅಂದರೆ ಅಲ್ಲಿ JDSU BJP ಒಂದಾಗಿದೆ. ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಇಲ್ಲ. ಎಲ್ಲೆಲ್ಲಿ ಅಲ್ಲಿ ವರ್ಕರ್ಸ್, ಅಲ್ಲಿ BJP ವರ್ಕರ್ಸು JDSU ವರ್ಕರ್ಸ್ ಬೆಳಗ್ಗೆ ಸಾಯಂಕಾಲ ಕಿತ್ತಾಟ ಮಾಡಿಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಇದ್ದಾರೆ, ಒಂದಾಗ್ತಾ ಇಲ್ಲ. ಅದಕ್ಕೆ ಅಮಿತ್ ಶಾ ಅವರು ಅಲ್ಲಿಂದ ಪ್ರಯತ್ನ, ಈಗ ಅಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೊಬ್ಬರು ಲೋಕಲ್ ರೆಡಿ ಮಾಡಿದ್ದಾರೆ. ಅವಂಗೆ ಪಾಪ ಅವ್ನು ಕನಸು ಕಾಣ್ತಾ ಇದ್ದ, ಯಾರು ಯೋಗೇಶ್, ಅವೆಲ್ಲ ಇನ್ನು ಯೋಗೇಶ್ಗೆ ಅನುಭವ ಇಲ್ಲ. ಯೋಗೇಶ್ ಏನಾಗ್ತಾರೆ, ಅವ್ರ ಪಾರ್ಟಿ ಕಾರ್ಯಕರ್ತರು ಏನಾಗ್ತಾರೆ ಅಂತ ಇನ್ನೂ ಅನುಭವ ಇಲ್ಲ. ಪಾಪ ಜನತಾದಳ ಕಾರ್ಯಕರ್ತರು, ಪಾಪ ಅವರು ಕೂಡ ಅತಂತ್ರ ಸ್ಥಿತಿಯಲ್ಲಿ ಪಾಪ ಅವರು ಇದ್ದಾರೆ. ನಾನು ಹೇಳೋದು ಇಷ್ಟೇ, ಅಲ್ಲಿ ಕಾರ್ಯಕರ್ತರಿಗೆ DK ಸುರೇಶ್ ಏನು ಅನ್ನೋದು ಗೊತ್ತಿದೆ, ಶಿವಕುಮಾರ್ ಏನು ಅಂತ ಗೊತ್ತಿದೆ. ಸೊ ಅಮಿತ್ ಶಾ ಬಂದಾಗ ಒಂದು ದೊಡ್ಡ ಬಲ ಪ್ರದರ್ಶನ, ಒಂದು ಯೂನಿಟಿ ಮಾಡೋಕ್ಕೆ ಸಾಧ್ಯ ಅಂತ. ವರ್ಕರ್ಸ್ ಮೀಟಿಂಗ್ ಯಾಕೆ ಇಬ್ಬರು ಸೇರಿ ಜೊತೆಗೆ ಮಾಡಲಿಲ್ಲ? ಇಬ್ಬರು ಸೇರಿ ಜೊತೆಗೆ ಕಾರ್ಯಕರ್ತರ ಸಭೆ ಮಾಡ್ಬೋದಾಗಿತ್ತಲ್ಲ ಜನತಾದಳ. ಇವರಿಬ್ಬರು ಒಂದಾಗೋದ ತಕ್ಷಣ ಒಂದಾಗುತ್ತಾರ? ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಅಸೂಯೆ ಆಗ್ತಾಯಿದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ನಡ್ಕೊಂಡಂಥ ರೀತಿ. ನಾನೇ ಕುಮಾರಸ್ವಾಮಿಯವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಪಾಪ ಅನಿತಾ ಕುಮಾರಸ್ವಾಮಿಯವರು ಚಲರಾಜಸ್ವಾಮಿ ಮನೆಗೆ ಹೋಗಿ ಕರೆದಿದ್ರು, ಏಯ್ ಹೋಗ್ಬೇಡ ಅಂತೇಳಿ ನಿಲ್ಸು, ನಾನು ಹೋಗಪ್ಪ ಅಂತ ಹೇಳಿದೆ, ಹುಡುಗ ಗೆಲ್ಲಿ ಅಂತ ಹೋಗಿ. ಈಗ ಪಾಪ ಎಲ್ಲರ ಮನೆಗೂ ಹೋಗ್ತೀನಿ ಅಂತಾರೆ, ಭಾಳ ಸಂತೋಷ. ಇಷ್ಟು ಪರಿವರ್ತನೆ ಆಗಿದ್ದಾರೆ ಅಂತಂದರೆ, ಯಾರು ಸರ್ಕಾರನ ತೆಗೆದ್ರು, ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು, ಯಾರು ಕುಮಾರಸ್ವಾಮಿ ತೆಗೆದ್ರು, ಯಾರು ಯಡಿಯೂರಪ್ಪನವ್ರು ತೆಗೆದ್ರು, ಯಾರು ಅಶೋಕ್ ತೆಗೆದ್ರು, ಯಾರು ಅಶೋಕ್ ತಾಯಣ್ಣ ತೆಗೆದ್ರು, ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂತಂದರೆ ಆ ಜನ ಮತದಾರರೇ ತೀರ್ಮಾನ ಮಾಡಬೇಕು. ನೋಡಿ ನೋಡಿ, ವೈರಿ ಅಲ್ವೋ, ನಾನು ಯಾವ ವೈರಿ, ಯಾವ ವಿಷ ಹಾಕ್ಬಿಟ್ಟಿದ್ದೆ ನಾನು? ನಾನು ಯಾವ ಬೆಂಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನ್ಗೆ ಬೆನ್ನು ಚೂರಿನಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.